अष्टोत्तर शतनाम वर विद्या गणपते अष्टोत्तर शतनाम ಹೌದು ಲೋಕಸಭೆ ಚುನಾವಣೆಗೆ ಕೇವಲ 5-6 ತಿಂಗಳಷ್ಟೇ ಬಾಕಿ ಇದ್ದು ಆಕಾಂಕ್ಷಿಗಳು ಈಗಿನಿಂದಲೇ ಮತದಾರರನ್ನ ಗಮನ ಸೆಳೆಯಲು ನಾನಾ ಕಸರತ್ತು ನಡೆಸುತ್ತಿದ್ದಾರೆ ಈಗಾಗಲೇ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ 3 ಪ್ರಬಲ ಆಕಾಂಕ್ಷಿಗಳು ಕೈ ಟಿಕೆಟ್ಗಾಗಿ ಕಸರತ್ತು ನಡೆಸುತ್ತಿದ್ದಾರೆ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಗೌರಿಬಿದನೂರು ಮಾಜಿ ಶಾಸಕ ಶಿವಶಂಕರ ರೆಡ್ಡಿ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ರಕ್ಷಾರಾಮಯ್ಯ ಟಿಕೆಟ್ಗಾಗಿ ಪೈಪೋಟಿ ನಡೆಸುತ್ತಿದ್ದಾರೆ ಅದರಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ದ ವೀರಪ್ಪ ಮೊಯ್ಲಿ ಈ ಬಾರಿ ಯಾವುದೇ ಕಾರಣಕ್ಕೂ ಟಿಕೆಟ್ ಮಿಸ್ ಆಗಲ್ಲ ಗೆದ್ದೇ ಗೆಲ್ತೇನೆ ಎಂದು ಈಗಾಗಲೇ ಚಿಕ್ಕಬಳ್ಳಾಪುರ ನಗರದಲ್ಲಿ ಅವರ ಕಚೇರಿ ತೆಗೆದು ಸಕ್ರಿಯವಾಗಿ ಓಡಾಡುತ್ತಿದ್ದಾರೆ ಇನ್ನು ಗೌರಿಬಿದನೂರು ಶಾಸಕ ಶಿವಶಂಕರ ರೆಡ್ಡಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದು ಈಗ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಟಿಕೆಟ್ ಕೊಟ್ಟರೆ ಸ್ಪರ್ಧಿಸುವೆ ಎಂದು ಬಹಿರಂಗ ಹೇಳಿಕೆ ನೀಡಿದರು ತಿಳಿದಿರುವಂತೆ ವೀರಪ್ಪ ಮೊಯ್ಲಿಯವರು ಕೂಡ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ರಕ್ಷಾರಾಮಯ್ಯ ಕೂಡ ಅವರು ಕೂಡ ಇದ್ದಾರೆ ಅಂತ ಹೇಳಿ ಗೊತ್ತಿರತಕ್ಕಂತದ್ದು ನಾನು ಕೂಡ ಒಂದು ಪ್ರಯತ್ನ ಮಾಡ್ತೀನಿ ಒಂದು ವೇಳೆ ಹೈಕಮಾಂಡ್ ಅವರು ಏನಾದರೂ ಕೂಡ ಬೇರೆ ಬೇರೆ ವಿಚಾರಗಳ ಹಿನ್ನೆಲೆಯಲ್ಲಿ ಏನಾದರೂ ಕೂಡ ಅವಕಾಶಗಳು ಬಂದರೆ ಖಂಡಿತ ನಾನು ಕೂಡ ಕಂಟೆಸ್ಟ್ ಮಾಡೋದಕ್ಕೆ ತಯಾರಾಗಿದ್ದೀನಿ ಒಟ್ಟಾರೆ ಕಾಂಗ್ರೆಸ್ಸಲ್ಲಿ ಎಲ್ಲರ ಅಭಿಪ್ರಾಯ ಮತ್ತು ಹೈಕಮಾಂಡ್ ಮುಖ್ಯವಾಗಿ ತೀರ್ಮಾನ ತಗೋಬೇಕು ನಾನು ಕೂಡ 5 ಬಾರಿ ಶಾಸಕನಾಗಿದ್ದೀನಿ ಡೆಪ್ಯೂಟಿ ಸ್ಪೀಕರ್ ಆಗಿದ್ದೆ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಜಿಲ್ಲೆಯ ಆಗುಹೋಗುಗಳಲ್ಲಿ ನನ್ನ ಒಂದು ಪಾತ್ರ ಕೂಡ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆ ರಾಜಕಾರಣದಲ್ಲಿ ಸಕ್ರಿಯವಾಗಿ ನಾವೆಲ್ಲರೂ ಸೇರಿ ಪಕ್ಷವನ್ನು ಕಟ್ಟಿದ್ದೀವಿ ಮತ್ತು ಇವತ್ತು ಏನಾದರೂ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೀಟುಗಳು ಕಾಂಗ್ರೆಸ್ಗೆ ಬಂದಿದೆ ಅಂದರೆ ಎಲ್ಲರ ಶ್ರಮ ಇದೆ ಅದರಲ್ಲಿ ನಂದು ಸ್ವಲ್ಪ ಹಳ್ಳಿ ಸೇವೆ ಇದೆ ಅಂತೇಳಿ ನಾನು ಭಾವಿಸ್ತೇನೆ ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಪದೇ ಪದೇ ಭೇಟಿ ನೀಡುತ್ತಿರುವ ರಾಷ್ಟ್ರೀಯ ಯುವ ಕಾಂಗ್ರೆಸ್ ರಾಷ್ಟ್ರೀಯ ಕಾರ್ಯದರ್ಶಿ ರಕ್ಷಾರಾಮಯ್ಯ ಗಣೇಶ ಚತುರ್ಥಿ ಹಬ್ಬಕ್ಕೆ ನಗರದ 31 ವಾರ್ಡ್ಗಳಿಗೂ ಭೇಟಿ ನೀಡಿ ದೇಣಿಗೆ ನೀಡಿದ್ದಾರೆ ಮಂಗಳವಾರ ಚಿಕ್ಕಬಳ್ಳಾಪುರಕ್ಕೆ ಭೇಟಿ ನೀಡಿದ ರಕ್ಷಾರಾಮಯ್ಯ ಪ್ರತಿಷ್ಠಾಪನೆ ಮಾಡಿರುವ 31 ವಾರ್ಡ್ಗಳಿಗೂ ಭೇಟಿ ಕೊಟ್ಟು ಗಣೇಶನಿಗೆ ವಿಶೇಷ ಪೂಜೆ ಸಲ್ಲಿಸಿ ಯುವಕರನ್ನ ತನ್ನತ್ತ ಸೆಳೆಯುವ ಕೆಲಸ ಮಾಡಿದ್ದಾರೆ महालक्ष्मी देवता संपूर्ण अनुग्रहता बल सिद्धिरस्तु निरंतर कैंकर्या भूदत्यता बल सिद्धिरस्तु ಚಿಕ್ಕಬಳ್ಳಾಪುರ ಮಾತ್ರ ಅಲ್ಲ ಲೋಕಸಭಾ ಕ್ಷೇತ್ರ ಬರೋ ಎಲ್ಲಾ ವಿಧಾನಸಭಾ ಕ್ಷೇತ್ರ ಭೇಟಿ ಕೊಡ್ತಾರೆ ಸೊ ಅಲ್ಲಿ ಯಾವ ರೀತಿ ಇದೆ ಎಲ್ಲ ಕಡೆ ಹೇಳಿದಂಗೆ ಯುವಕರ ಉತ್ಸಾಹ ಇದೆ ಎಲ್ಲ ಚೇಂಜ್ ಆಗಿ ವಾತಾವರಣ ಚೇಂಜ್ ಆಗಿ ಬಿಜೆಪಿ ಅವರು ದುರಾಡಳಿತ ಸಾಕಪ್ಪ ಸಾಕು ಅಂತ ಬದಲಾವಣೆ ಮಾಡಕ್ಕೆ ಒಂದು ಟಿಕೆಟ್ಗೆ 3 ಕಾಂಗ್ರೆಸ್ ಅಭ್ಯರ್ಥಿಗಳು ಹೈಕಮಾಂಡ್ ಗಮನ ಸೆಳೆಯಲು ನಾನಾ ಕಸರತ್ತು ಮಾಡುತ್ತಿದ್ದಾರೆ ಆದರೆ ಹೈಕಮಾಂಡ್ ಮಾತ್ರ ಯಾರಿಗೆ ಟಿಕೆಟ್ ಕೊಡ್ತಾರೆ ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ ಎಂಎಂಟಿವಿ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ